Hello friends, welcome to Kechu's Kitchen. Ivat na nimge Kerala style dry fish curry hege madodu anta helikodtini. Idakke nanu onigid meenu tagondidini. Hagene Daniya powder, irulli. Idu moorunu irulline adu yavaga hakbeku anta nan heltini. Idu tengin enne, tengin turi, karbevu, hasi menshinkayi, tomato, hunsehan rasa, achkarat pudi. ಅರಿಶಿನ ಪುಡಿ ಇಷ್ಟು ಬೇಕಾಗುತ್ತೆ. ಮೊದಲಿಗೆ ನಾವು ಮೀನನ್ನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರಲ್ಲಿ ನಾವು ಇದನ್ನ ನೆನೆಸ್ಬೇಕಾಗತ್ತೆ. ಅಂದರೆ ಅದರಲ್ಲಿ ಸ್ವಲ್ಪ ಗಲೀಜು ಮಣ್ಣು ಥರ ಇರುತ್ತೆ, ಅದೆಲ್ಲ ಹೋಗಬೇಕು. ಅದ್ರ ಮುಂಚೆ ಇದ್ರ ಫಸ್ಟ್ ಈ ಥರ ಇರುತ್ತಲ್ಲ ಈ ತಲೆನ ನಾವು ತೆಗೆದ್ಬಿಡೋಣ. ಇದು ಒಬ್ಬೊಬ್ರು ಹಾಕ್ಕೊಳ್ತಾರೆ. ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಈಗ ಬಿಸಿನೀರು ರೆಡಿ ಇದೆ. ಇದಕ್ಕೆ ನಾನು ಈ ಮೀನನ್ನ ಹಾಕ್ಕೊಳ್ತೀನಿ. ಇದು ಒಂದು ಸ್ವಲ್ಪ ಒಂದು 5 ನಿಮಿಷ ಹೀಗೇನೆ ನೆನೆಸಿಟ್ಟು ಬಿಟ್ಬಿಡಿ. ಇದು ಸ್ವಲ್ಪ ಮಣ್ಣೆಲ್ಲ ಏನಿರುತ್ತೆ ಅದೆಲ್ಲ ಹೊರಗೆ ಬರುತ್ತೆ ಎಲ್ಲದು. ನೋಡಿ, ಇದು 5 ನಿಮಿಷ ಆಗಿದೆ. ನೋಡಿ ಹೇಗೆ ಇದ್ರ ಕೊಳೆ ಎಲ್ಲ ಹೊರಗೆ ಬಂದುಬಿಟ್ಟಿದೆ. ಈಗ ನೀವು ಇನ್ನೂ ಇದನ್ನ ಒಂದು 2-3 ಸಲ ತೊಳಿಬೇಕು ತಣ್ಣೀರಲ್ಲಿ. ನೋಡಿ, ಇವಾಗ ಒಂದು 3 ಸಲ ತಣ್ಣೀರಲ್ಲಿ ತೊಳೆದಿದ್ದೀನಿ, ಎಲ್ಲ ಕ್ಲೀನ್ ಆಗಿದೆ. ಈಗ ನಾವು ಮಸಾಲೆ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಒಂದು 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ನೀವು ಬೇರೆ ಎಣ್ಣೆ ಕೂಡ ಹಾಕ್ಕೋಬೋದು ತೆಂಗಿನೆಣ್ಣೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ. ನಾರ್ಮಲಾಗಿ ಕೇರಳ ಸೈಡಲ್ಲಿ ತೆಂಗಿನೆಣ್ಣೆನೂ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾನು 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ ಇರುತ್ತಲ್ಲ ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಈ ಥರ ಬ್ರೌನ್ ಆದಮೇಲೆ ನಾವು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಇದು 3 ಇದೆ, ಟೊಮ್ಯಾಟೊ 1, ಇದು ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. 1 ನಿಮಿಷ ಇದನ್ನ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ 1/2 ಟೀಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚಕಾರದ ಪುಡಿ, ಹಾಗೆಯೇ ಧನಿಯಾ ಪುಡಿ 2 ಸ್ಪೂನ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳೋಣ. ಇವಾಗ ಈ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡೋದಿದೆ, ಅದನ್ನ ಮಾಡಿ ಮುಗಿಸೋಣ. ಇದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಕ್ಲೋಸ್ ಮಾಡಿದ್ದೀನಿ. ಇವಾಗ ಜಾರ್ಗೆ 1 ಕಪ್ ತೆಂಗಿನ ತುರಿ ಹಾಕಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ, 1-3 ಚಿಕ್ಕ ಚಿಕ್ಕ ಈರುಳ್ಳಿನ ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ಇದು 2 ಸಾಕು. ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ. ನೋಡಿ, ಇದೀಗ ಗ್ರೈಂಡ್ ಆಗಿದೆ. ಈಗ 1-5 ನಿಮಿಷ ಆಗಿದೆ. ಇದಕ್ಕೆ ನಾವು ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಈಗ ನೋಡಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ಸ್ವಲ್ಪ 1/4 ಕಪ್ ಹಾಕ್ಕೊಳ್ಳಿ. ಇದಕ್ಕೆ ನೀವು, ನಾನು ಉಪ್ಪಿನ ಹಾಕಿಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು, ಉಪ್ಪು ಬೇಕಾದರೆ ಹಾಕ್ಕೊಳ್ಳೋದು ಅಷ್ಟೇ. ಯಾಕಂದರೆ ಒಣಗಿದ ಮೀನಲ್ಲಿ ಉಪ್ಪಿರುತ್ತೆ, ಅದಕ್ಕೋಸ್ಕರ ನಾನು ಉಪ್ಪು ಆ್ಯಡ್ ಮಾಡಲ್ಲ. ಈಗ ತೊಳೆದಿರೋದ್ರಿಂದ ಉಪ್ಪು ಹೋಗಿರುತ್ತೆ, ಒಂದು ಸ್ವಲ್ಪ ಹೋಗಿರುತ್ತೆ. ನೀವು ಬೇಕಾದರೆ ಹಾಕ್ಕೋಬೋದು. ಈಗ ನಾವು ಗ್ರೈಂಡ್ ಮಾಡಿರೋ ಮಸಾಲನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡೋಣ. ಸಾರಲ್ವಾ, ಸ್ವಲ್ಪ ತೆಳ್ಳಗೆ ಇರುತ್ತೆ ಅಲ್ವಾ, ಹಂಗಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ
ಇದನ್ನ ಒಂದು 3-4 ನಿಮಿಷ ನಾವೀಗ ಕುದಿಸ್ಬೇಕು, ಕುದಿ ಬರಲಿ ಚೆನ್ನಾಗಿ. ಆಮೇಲೆ ಮೀನು ಹಾಕೊಂಡು ಕುದಿಸೋಣ. ಈಗ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿತಾ ಇದೆ, ಈಗ ಮೀನು ಹಾಕ್ಕೊಳ್ಳೋಣ. ಮೀನು ಬೇಗ ಬೇಯತ್ತೆ ಈ ಮೀನು, ಇದ್ರ ಜೊತೆ ಇನ್ನೂ ಸ್ವಲ್ಪ ಕುದಿಸ್ಬೇಕು. ಈ ಮೀನು ಉಪ್ಪಿಲ್ಲ ಅಂತ ಹೇಳಿದ್ರೆ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾವು ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸೋಣ. ಈಗ ಮೀನೆಲ್ಲ ಚೆನ್ನಾಗಿ ಬೆಂದಿದೆ, ಒಂದು 5-6 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಕೇರಳ ಸ್ಟೈಲ್ ಡ್ರೈ ಫಿಶ್ ಕರಿ ಈಗ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇದು ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಬಾಯಿಲ್ಡ್ ರೈಸ್ ಜೊತೆ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.